ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಸದ್ಯ ಮಂಗಳೂರಿನ ಬಂದರ್ ಪ್ರದೇಶದಲ್ಲಿದ್ದೇನೆ. ಬಂದರ್ನ ಬಿಬಿ ಅಲಾಬಿ ರಸ್ತೆಯಲ್ಲಿದ್ದೇನೆ. ಕಾರಣ ಏನು ಅಂತ ಹೇಳಿದರೆ, ಮಂಗಳೂರಿನ ಏನು ವ್ಯಾಪಾರ ವಹಿವಾಟು ಆಗ್ತದೆ ಅದರ ಸುಮಾರು 4 ಪಟ್ಟು ಹೆಚ್ಚು ವ್ಯಾಪಾರ ಆಗುವಂಥ ಪ್ರದೇಶ ಈ ಬಂದರ್ ಪ್ರದೇಶ. ಇಲ್ಲಿಯ ಒಂದು ರಸ್ತೆ ಅವಸ್ಥೆ ಹೇಗಿದೆ ಅಂತ ಹೇಳಿದರೆ, ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ತೆಗೆದುಕೊಂಡಂತಹ ರಸ್ತೆ ಕಾಮಗಾರಿ ಕಳೆದ 1.5 ವರ್ಷಗಳಿಂದ ಹೀಗೇ ಇದೆ. ಯಾರೂ ಕೂಡ ಈ ಬಗ್ಗೆ ಚಕಾರ ಎತ್ತಾ ಇಲ್ಲ. ಸಾರ್ವಜನಿಕರು ತುಂಬ ಸಲ ಈ ಬಗ್ಗೆ ಸಂಬಂಧಪಟ್ಟವರಿಗೆ ಮನವಿ ಮಾಡಿದರೂ ಕೂಡ ಅದರ ಬಗ್ಗೆ ಕಿಂಚಿತ್ತೂ ಗಮನ ಕೊಡದೆ ಅದರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಈ ವಿಷಯದಲ್ಲಿ ಸನ್ಮಾರ್ಗ ಇಂದು ಸಾರ್ವಜನಿಕರ ಅಭಿಪ್ರಾಯ ಪಡೆದುಕೊಂಡು ಜನಪ್ರತಿನಿಧಿಗಳಿಗೆ ಮುಟ್ಟಿಸುವಂತಹ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೆ. ಈ ಬಗ್ಗೆ ನೋಡಿ, ನಮ್ಮ ಬಂದರ್ನ ಈ ಪ್ರದೇಶ ನೋಡಿ, ಕಳೆದ 1.5 ವರ್ಷಗಳಿಂದ ಈ ರಸ್ತೆ ಅವಸ್ಥೆ ಹೀಗಿದೆ. ಇದು ಸುಮಾರು ಬಂದರ್ನ ಒಂದು ವ್ಯಾಪಾರ ಪ್ರಮುಖವಾದ ಕೇಂದ್ರವಾಗಿದೆ. ಬಂದರ್ ಅಂತ ಹೇಳಿದರೆ ವಾಣಿಜ್ಯ ವ್ಯಾಪಾರಗಳಿಗೆ ಸುಮಾರು ದಿನಕ್ಕೆ 50,000 ಜನ ಇಲ್ಲಿ ಓಡಾಡ್ತಾರೆ. ನಾವು ಸುಮಾರು 4-5 ಸಾವಿರ ವಾಹನಗಳು ಎಲ್ಲ ಸಾರಿಗೆ ಲೋಡಿಂಗ್ ಮಾಡುವುದಾಗಿರ್ಬೋದು, ಅನ್ಲೋಡಿಂಗ್ ಮಾಡಲಿಕ್ಕೆ ಆಗ್ಬೋದು, ವಿವಿಧ ಲೋಡ್ ಇರುವಂತಹ ಸರಕು ಸಾಮಗ್ರಿ ಸಾಗಿಸುವಂತ ಲಾರಿಗಳು ಇಲ್ಲಿ ಸಲ್ಲಿಸ್ತದೆ. ನಾನು ಕಳೆದ 8 ವರ್ಷದಿಂದ ಲಾರಿ ಚಾಲಕನಾಗಿ, ಟೆಂಪೋ ಚಾಲಕನಾಗಿ ಇಲ್ಲಿ ನಾನು ದುಡಿತಾ ಇದ್ದೇನೆ. ಈಗ ನಾವು ಕಳೆದ 2 ವರ್ಷದಿಂದ ನಾವು ನೋಡ್ತಾ ಇದ್ದೇವೆ, ಮಂಗಳೂರಿನ ಪ್ರದೇಶದ ಹೃದಯ ಭಾಗವಾದಂತಹ ಬಂದರ್, ಈ ಬಂದರ್ನಲ್ಲಿ ಸ್ಮಾರ್ಟ್ ಸಿಟಿಯ ಹೆಸರಿನಲ್ಲಿ ವಿವಿಧ ರೀತಿಯ ಕಾಮಗಾರಿಗಳು ನಡೀತಾ ಇದೆ. ಖಂಡಿತವಾಗಿ ನಡೆಯಬೇಕು, ಅಭಿವೃದ್ಧಿ ಆಗಬೇಕು, ಎಲ್ಲವೂ ಸರಿಯೇ. ಆದರೆ ಈ ಬಂದರ್ ಪ್ರದೇಶದಲ್ಲಿ ಕಳೆದ 1.5 ವರ್ಷದಿಂದ ಈ ರೀತಿ ಅಗೆದು ಇಟ್ಟು ಯಾವುದೇ ವಾಹನಗಳನ್ನು ಕೊಂಡೋಗಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಇಲ್ಲಿ ಹಲವಾರು ವಾಹನಗಳು ಇಲ್ಲಿ ಬರ್ತಾ ಇದೆ ವಾಣಿಜ್ಯ ಕೇಂದ್ರದಲ್ಲಿ. ಅದೇ ರೀತಿ ಗೂಡ್ಸ್ಗಳು, ಪ್ರೈವೇಟ್ ಕಾರುಗಳು, 2-ವೀಲರ್ಗಳು, ಇಂಥ ಹಲವಾರು ವಾಹನಗಳು ಇಲ್ಲಿ ಬರ್ತಾ ಇದೆ. ಯಾವುದೇ ರೀತಿಯ ಇಲ್ಲಿ ಒಂದು ಕ್ರಮ ಕೈಗೊಳ್ಳದೇ ಇರೋದು ಅಧಿಕಾರಿಗಳು ತುಂಬ ಖೇದಕರವಾಗಿದೆ. ಯಾಕೆ ಇದು ಹೀಗೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಈ ಬಂದರ್ನ ಪ್ರದೇಶದಲ್ಲಿ ಅಗೆಯುವಂಥ ಮೊದಲು ಆಮೇಲೆ ಆ ನಂತರ ಕಾರ್ಶೀಟ್ನಲ್ಲಿ ಅಗೆಯಲಾಯಿತು. ಕಾರ್ಶೀಟ್ನಲ್ಲಿ ಮಣ್ಣುಗುಡ್ಡೆಯಲ್ಲಿ ಇಂಥ ವಿವಿಧ ರೀತಿಯ ರಸ್ತೆಗಳಲ್ಲಿ ಅಗೆಯಲಾಯಿತು. ಆದರೆ ಅದನ್ನು ತಕ್ಷಣವೇ ಅದನ್ನು ಬಂದ್ ಮಾಡಿ ರೋಡನ್ನು ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ ಈ ಒಂದು ಬಂದರ್ ಪ್ರದೇಶದಲ್ಲಿ. ಮತ್ತು ಬಂದರ್ನ ಇದೇ ಒಂದು ರೋಡ್ ಮಾತ್ರ ಅಲ್ಲ, ಬಿ ಬಿ ಎಲ್ ಅಬಿ ರೋಡ್ ಆಗಿರ್ಬೋದು, ಅಜೀಜ್ದೀನ್ ರೋಡ್ ಆಗಿರ್ಬೋದು, ಅಲ್ಲಿ ಅನ್ಸಾರ್ ರೋಡ್ ಆಗಿರ್ಬೋದು, ವಿವಿಧ ಎಲ್ಲ ರೋಡ್ ರಸ್ತೆಯಲ್ಲಿ ಇಂಥ ಹಗೆದು ಹೋಗಿಬಿಡ್ತಾರೆ. ಕೇಳಿದರೆ ಹೇಳ್ತಾರೆ ಇದು ನಮ್ಮ ಕೆಲಸ ಅಲ್ಲ. ಇದಕ್ಕೆ ಮೊದಲು ನಾವು ಒಂದು ಕಾಂಟ್ರಾಕ್ಟರ್ ಹತ್ರ ಕೇಳಿದ್ದೇವೆ, ಯಾಕೆ ನೀವು ಹೀಗೆ ಬಿಟ್ಟು ಹೋಗ್ತವೆ ಅಂತ ಹೇಳಿದ್ದಕ್ಕೆ, ಇದು ಮೊದಲು ನಾವು ಮಾಡಿದ ಕೆಲಸ ಅಲ್ಲ, ಇದು ಬೇರೆ ಕಾಂಟ್ರಾಕ್ಟ್ನವರು ಮಾಡಿದ್ದರು, ಈಗ ನಾವು ಹೊಸತು ಬಂದದ್ದು ಅಂತ ಹೇಳ್ತಾರೆ. ಬಂದರ್ ಪ್ರದೇಶದಿಂದ ಕೇವಲ 1-2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಪ್ರದೇಶದಲ್ಲಿ ನಮ್ಮ ಕಾರ್ಶೀಟ್ ಪ್ರದೇಶ ಇದೆ. ಅಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಅವರು ಸ್ವತಃ ಖುದ್ದು ಆಸಕ್ತಿ ವಹಿಸಿ ಮುಗಿಸಿರುವಂತಹ ಕಾಮಗಾರಿಗಳು ನಮ್ಮ ಕಣ್ಣೆದುರಿವೆ. ಆದರೆ ಬಂದರ್ ಪ್ರದೇಶದಲ್ಲಿ 1.5 ವರ್ಷ ಆದರೂ ಕೂಡ ಕಾಮಗಾರಿಗಳು ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ, ಅರೆಬರೆ ಕಾಮಗಾರಿ. ಇದರಿಂದ ನೋಡಿ, ಈಗಾಗಲೇ ಟ್ರಾಫಿಕ್ ನಾವು ಇಲ್ಲಿ ವರದಿ ಮಾಡುವಂಥ ಪ್ರದೇಶದಲ್ಲಿ ಚರಂಡಿ ಓಪನ್ ಆಗಿದೆ. ನಿನ್ನೆ ಕೂಡ ಅದರ ಕಾಮಗಾರಿ ಮತ್ತೆ ತೆಗೆದಿದ್ದಾರೆ. ಇಲ್ಲಿ ಹೋಟೆಲ್ ಇದೆ, ವ್ಯಾಪಾರಿಗಳಿದ್ದಾರೆ, ಅಡಿಕೆ ವ್ಯಾಪಾರಸ್ಥರಿದ್ದಾರೆ. ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಆಗುವಂಥ ಬಂದರ್ ಪ್ರದೇಶದಲ್ಲಿ ದಿನನಿತ್ಯ ಸಾವಿರಾರು ಸಾರ್ವಜನಿಕರು ಓಡಾಡ್ತಾ ಇದ್ದಾರೆ. ಆದರೆ ಯಾರು ಕೂಡ ಇದರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಇಲ್ಲಿ ಇದೊಂದು 1 ತಿಂಗಳಿಂದ ಈ ಕೆಲಸ ಇಲ್ಲಿ ಆಗ್ತಾ ಉಂಟು. ಇಲ್ಲಿ ರಾತ್ರಿ ಹೊತ್ತು ಕೆಲಸ ಮಾಡ್ತಾರೆ, ಇಲ್ಲಿ ಹೊಂಡ ತೆಗಿತಾರೆ, ಬೆಳಗ್ಗೆ ನೋಡೋಕೆ ಅದೇ ಹೊಂಡಕ್ಕೆ ಮಣ್ಣು ಹಾಕ್ತಾರೆ ಹೋಗ್ತಾರೆ. ಯಾರೊಬ್ಬರು ಕೇಳುವವರು ಸಹ ಇಲ್ಲ. ಇಲ್ಲಿ ಒಬ್ಬರೇ ಒಬ್ಬರು ಕಾರ್ಪೊರೇಟರ್ಗಳು ಇಲ್ಲಿ ಬರೋದಿಲ್ಲ.
ಬಂದು ಯಾರಾದರೂ ಕೇಳಿದರೆ ಇದು ನನ್ನ ಸ್ಥಳ ಅಲ್ಲ ಇದು ನನ್ನ ಸ್ಥಳ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಒಂದು ಇದು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾ ಇದ್ದಾರೆ ಯಾವಾಗಲೂ ನೋಡಿದರೆ ನಮಗೆ ಈ ಗುಂಡಿ ಬೆಳಗ್ಗೆ ಬಂದು ಗುಂಡಿ ತೆಗೆಯೋದು ಇಲ್ಲಿ ನೀರನ್ನು ಆಚೆ ಆಚೆ ಕಲಿಸುವ ಇಲ್ಲಿ ಕೆಲಸ ಬೆಳಗ್ಗೆ ನಮಗೆ ಅಂಗಡಿಯಲ್ಲಿ ಇಲ್ಲಿ ಬೆಳಗ್ಗೆ ಬಂದು ಇಲ್ಲಿ ಕೆಲಸ ಬೇರೆ ಇರ್ತದೆ ಅದೊಂದು ಒಂದು ಗಂಟೆ ಇದೇ ಕೆಲಸ ಮಾಡಬೇಕಾಗ್ತದೆ ನಮ್ಮ ಇಲ್ಲಿಯ ಎಂ ಎಲ್ ಆದ ವೈದ್ಯವಸ್ ಕಾಮತ್ ಅವರು ಈ ಕೂಡಲೇ ಇದನ್ನು ನಾನು ಕೂಡಲೇ ಬಂದು ಇದು ಈ ಜಾಗವನ್ನು ಪರಿಶೀಲಿಸಿ ಅವರು ಇದಕ್ಕೆ ತಕ್ಷಣವೇ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಇದೇ ರೀತಿ ಒಂದು ಪರಿಸ್ಥಿತಿ ಕಾಶ್ಮೀರದಲ್ಲಿ ಆಗಿದೆ ಇದರ ನಂತರ ಒಂದು ಎರಡು ತಿಂಗಳ ನಂತರ ಸ್ಟಾರ್ಟ್ ಆಗಿ ಒಂದು ತಿಂಗಳ ಅವಧಿಯಲ್ಲಿ ಅದು ಪೂರ್ಣಗೊಳಿಸಿದ್ದಾರೆ ಅದೇ ರೀತಿ ನಾನು ಹೇಳಿದರೆ ತಾರತಮ್ಯವನ್ನು ಇಲ್ಲಿ ತೋರಿಸಬಾರದು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಕೇವಲ 10-25 ಮನೆ ಇರುವಂತಹ ಪ್ರದೇಶಗಳಲ್ಲಿ ಒಂದೆರಡು ತಿಂಗಳಲ್ಲಿ ಕಾಮಗಾರಿ ಮುಗಿಯುತ್ತದೆ ಎಂದಾದರೆ ಕಳೆದ ಒಂದೂವರೆ ವರ್ಷಗಳಿಂದ ಬಂದರ್ನ ಪ್ರದೇಶದ ಯಾಕೆ ಅಂದರೆ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಡೆಯುತ್ತದೆ ಅಲ್ಲದೆ ಸಾವಿರಾರು ಅಂಗಡಿಗಳಿವೆ ಸುಮಾರು ಜನರು ವಾಸಿಸ್ತಾ ಇದ್ದಾರೆ ಆದರೆ ಯಾಕೆ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಬಂದರ್ ಪ್ರದೇಶ ಅನ್ನುವಂಥದ್ದು ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತ ಅಲ್ಲ ಇದು ಐತಿಹಾಸಿಕ ಪ್ರದೇಶ ಕೂಡ ಹೌದು ಇಲ್ಲಿಂದ ಕೂಗಲತೆಯ ದೂರದಲ್ಲಿ ಮುಖ್ಯಪ್ರಾಣ ಟೆಂಪಲ್ ಇದೆ ಅದರ ಹತ್ತಿರದಲ್ಲಿ ವೆಂಕಟರಮಣ ಟೆಂಪಲ್ ಇದೆ ಅಲ್ಲದೆ ಹಳೆಯದಾದಂತಹ ಐತಿಹಾಸಿಕವಾದಂತಹ ಜೀನತ್ ಬಕ್ಷ್ ಜುಮಾ ಮಸೀದಿ ಇದೆ ಅಲ್ಲದೆ ಟಿಪ್ಪು ಸುಲ್ತಾನ ಕಾಲದ ಬಂದರ್ ಕೂಡ ಇಲ್ಲಿದೆ ಇಲ್ಲಿಗೆ ವ್ಯಾಪಾರಿಗಳು ಕೇವಲ ಕರ್ನಾಟಕದವರಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಗುಜರಾತ್ನಿಂದ ಬಂದು ಇಲ್ಲಿ ಮಸೀದಿ ಕಟ್ಟಿದಂಥ ವ್ಯಾಪಾರಿಗಳು ಇದ್ದಾರೆ ಕಚ್ಚಿ ಮೆಮ್ಮನ್ ಮಸೀದಿ ಇದೆ ಇಂಥದ್ದೆಲ್ಲ ಇರುವಾಗ ಯಾಕೆ ನಮ್ಮ ಜನಪ್ರತಿನಿಧಿಗಳಿಗೆ ಇದರ ಅಭಿವೃದ್ಧಿ ಸಾಧ್ಯ ಆಗ್ತಾ ಇಲ್ಲ ಮತ್ತು ಅವರು ಯಾಕೆ ನಮ್ಮ ವೋಟರ್ಸ್ ಅಲ್ಲವೇ ಕೇವಲ ವ್ಯಾಪಾರಿಗಳು ಅಂತ ಮಾತ್ರವೇ ಎಂಬುದು ಕೂಡ ಸಾರ್ವಜನಿಕರ ಪ್ರಶ್ನೆಯಾಗಿದೆ ಈ ರಸ್ತೆಯಲ್ಲಿ ಗುಜರಿ ವ್ಯಾಪಾರಗಳು ಹೆಚ್ಚು ನಡೆಯುವಂತಹ ಪ್ರದೇಶ ಇದು ಬಿ ಬಿ ಅಲಾಬಿ ರಸ್ತೆ ಇದರ ರಸ್ತೆಯ ಅವಸ್ಥೆ ನೋಡಿ ಇಲ್ಲಿ ಸಾರ್ವಜನಿಕರು ಪ್ರತಿನಿತ್ಯ ವಿವಿಧ ಸಾಮಗ್ರಿಗಳ ಖರೀದಿಗಾಗಿ ಅಂದರೆ ಸೆಕೆಂಡ್ ಹ್ಯಾಂಡ್ ಅಂದರೆ ಗುಜರಿ ಅಂತ ಹೇಳಿದರೆ ಅದರಲ್ಲಿ ಅವರಿಗೆ ಉಪಯೋಗ ಆಗುವಂತಹ ವಸ್ತುಗಳನ್ನು ತೆಗಿಲಿಕ್ಕಾಗಿ ಅವರು ಈ ಪ್ರದೇಶಕ್ಕೆ ಬರ್ತಾರೆ ಇಲ್ಲಿ ಎಲ್ಲಿವರೆಗೆ ಅಂದರೆ ಕೇರಳ ಮತ್ತು ಬೇರೆ ಬೇರೆ ಸ್ಥಳೀಯ ರಾಜ್ಯಗಳಿಂದ ಕೂಡ ಕೆಲವೊಂದು ಸಾಮಗ್ರಿಗಳನ್ನು ಹುಡುಕಿಕೊಂಡು ಈ ಪ್ರದೇಶಕ್ಕೆ ಬರ್ತಾರೆ ಯಾಕಂತೇಳಿದರೆ ಇಲ್ಲಿ ಮಂಗಳೂರಿನಲ್ಲಿ ಎಲ್ಲಿ ಸಿಗದಂತಹ ಗುಜರಿ ವ್ಯಾಪಾರಗಳು ಅಥವಾ ಸೆಕೆಂಡ್ ಹ್ಯಾಂಡ್ ವ್ಯಾಪಾರ ಏನಿದೆ ಅದು ಈ ಬಂದರ್ ಪ್ರದೇಶದಲ್ಲಿ ನಡೀತದೆ ಇಲ್ಲಿ ಸ್ಥಳೀಯ ಗುಜರಿ ವ್ಯಾಪಾರಿಗಳು ಒಂದು ಸಂಘಟನೆ ಮಾಡಿಕೊಂಡಿದ್ದಾರೆ ಗುಜರಿ ವ್ಯಾಪಾರಸ್ಥರ ಸಂಘ ಅಂತ ಅದರ ಉಪಾಧ್ಯಕ್ಷರಾದಂತಹ ಅಹಮದ್ ಅವರು ಇದ್ದಾರೆ ಈ ರಸ್ತೆ ಕಾರ್ಯವನ್ನು ಇಷ್ಟರವರೆಗೆ ಯಾರು ಸಹ ಬರಲಿಲ್ಲ ಕಾರ್ಪೊರೇಟರ್ ಆಗಲಿ ಸದಸ್ಯ ಆಗಲಿ ಯಾರು ಸಹ ಬರಲಿಲ್ಲ ಇಷ್ಟರವರೆಗೆ ಯಾರು ಸಹ ಕೇಳಲಿಕ್ಕೆ ಇಷ್ಟರವರೆಗೆ ಬರಲಿಲ್ಲ ಬಿ ಜೆ ಪಿ ಕಾರ್ಪೊರೇಟರ್ ಆಗಿದ್ದಾರೆ ಇಷ್ಟರವರೆಗೆ ಯಾರು ಮತ್ತು ದೇವದಾಸ್ ಕಾಮ್ ಮತ್ತು ಎಮ್ ಎಲ್ ಎ ಆಗಿದ್ದಾರೆ ಇಷ್ಟರವರೆಗೆ ಬಂದು ಕೇಳಲಿಲ್ಲ ನಮ್ಮ ಮಾರ್ಕೆಟ್ ಹೇಗೆ ಹೇಗುಂಟು ರೋಡ್ ಹೇಗೆಂಟು ಯಾವ ವಿಷಯದಲ್ಲಿ ಇಷ್ಟರವರೆಗೆ ಬಂದು ಕೇಳಲಿಲ್ಲ ಧೂಳು ಧೂಳು ಈ ರೀತಿ ಧೂಳಲ್ಲಿ ನಾವು ಸಾಯ್ತಾ ಇದ್ದೇವೆ ಇಲ್ಲಿ ಒಂದನೇ ಬಿಸಿಲು ಎರಡನೇ ಧೂಳು ನಾವು ನೀರು ಎಷ್ಟಂತ ನೀರು ಹಾಕ್ಬೋದು ಇಲ್ಲಿಗೆ ಯಾರಾದರೂ ಒಂದು ಪ್ರತಿನಿಧಿಗಳು ಬಂದು ನಮ್ಮನ್ನು ವಿಚಾರಿಸಿದ್ದಾರೆ ಯಾರೂ ಇಲ್ಲ ಇಲ್ಲಿ ಧೂಳದಿಂದ ನಾವು ಸಾಯ್ದಲ್ಲ ಇಲ್ಲಿ ಸ್ಥಳೀಯ ವ್ಯಾಪಾರಸ್ಥರು ಈ ಬಗ್ಗೆ ಒಂದುಗೂಡಿ ಹೋರಾಟ ಮಾಡುವಂಥ ಪ್ರಕ್ರಿಯೆ ಏನಾದರೂ ನಡೆದಿದೆ ಇದಕ್ಕಿಂತ ಮುಂಚೆ ಇದಕ್ಕಿಂತ ಮುಂಚೆ ಎಷ್ಟೋ ಬಾರಿ ನಡೆದಿದೆ ಯಾರು ಬರೋದು ಸ್ಪಂದಿಸೋದಿಲ್ಲ ಯಾರು ಬರೋದಿಲ್ಲ ಯಾರು ಸ್ಪಂದಿಸೋದಿಲ್ಲ ಕಾರ್ಪೊರೇಟ್ ನಾವು ಇದುವರೆಗೆ ಮುಖ ನೋಡಲೇ ಇಲ್ಲ ಇಬ್ಬರಿದ್ದಾರೆ ಆ ಲೈನಿಗಲ್ಲಿ ಒಬ್ಬರಿದ್ದಾರೆ ಈ ಲೈನಿಗೆ ಒಬ್ಬರಿದ್ದಾರೆ ಇದುವರೆಗೆ ಅವರ ಮುಖನೇ ನೋಡಲಿಲ್ಲ ನಾವು ಅವರು ಒಬ್ಬರು ಬಿ ಜೆ ಪಿ ಕಾರ್ಪೊರೇಟರ್ ಇದ್ದಲ್ಲ ಅವ್ರ ಹೆಸರು ಎಂಥದ್ದು ಲಾಸ್ಟಿಗೆ ಪೂರ್ಣಿಮಾ ಅವಳ ಮುಖವೇ ನೋಡಲಿಲ್ಲ 5 ವರ್ಷದಿಂದ ಇಲ್ಲಿ ಈ ಬಗ್ಗೆ ಹೋರಾಟ ನಡೆಸುವಂತ ಏನಾದರೂ ಪ್ರಕ್ರಿಯೆ ಆಗಿದೆ ಇದಕ್ಕೆ ನಮ್ಮ ಪ್ರತಿಭಟನೆ ಮಾಡುವುದರಲ್ಲಿ ಇದ್ದೇವೆ ನಾವು ಇಡೀ ಮಾರ್ಕೆಟ್ನಲ್ಲಿ ಎಲ್ಲ ಸೇರಿ ಇದಕ್ಕೆ ರೋಡ್ ಕ್ಲೋಸ್ ಮಾಡಿದ ಕೆಲಸ ಮಾಡ್ತಾ ಇದ್ದೇವೆ ನಾವು ಇಲ್ಲಿ ನೋಡಿ ಇಲ್ಲಿ ಇದೆಲ್ಲ ನೋಡಿ ಇಲ್ಲಿ ತೆಗೆಯುವ ಜನ ಬರೋದಿಲ್ಲ ಇಲ್ಲಿಗೆ ಚರಂಡಿ ಇಲ್ಲ ಅದು ಇಲ್ಲ ಎಲ್ಲ ವಿಷಯದಲ್ಲಿ ಪ್ರಾಬ್ಲಮ್ ಬ್ಲಾಕ್ ಆಗ್ತದೆ ಹಾಗೆ ಆಗ್ತದೆ ಹೀಗಾಗ್ತದೆ ಎಲ್ಲ ಆಗ್ತದೆ
ಯಾರು ಇಲ್ಲಿ ಕೇಳಲಿಕ್ಕೆ ಬರುವುದಿಲ್ಲ ವೇದವಾಸ ಕಾಮತ ಒಬ್ಬರು ಇದ್ದಾರೆ ಶಾಸಕ ಅಂತ ನಮಗೆ ಎಲ್ಲ ನಾವೇ ಸೇರಿ ಮಾಡುವುದು ಇಲ್ಲಿ ಅಷ್ಟೊಂದು ತಾಪತ್ರಾಗಿ ಬ್ಲಾಕ್ ಆಗ್ತದೆ ಬ್ಲಾಕ್ ಆಗ್ತದೆ ಇಲ್ಲಿ ಆ ಎಲ್ಲದರಲ್ಲಿ ನಾವೇ ಇಲ್ಲ ಇಲ್ಲಿ ನಿಂತು ಎಲ್ಲ ಸರಿ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿ ಅವರನ್ನು ಕಳಿಸೋದಿಲ್ಲ ಇಲ್ಲಿ ರೋಡಿದ ವಿಷಯ ಹೇಳೋದು ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ಇದು ಕಮರ್ಷಿಯಲ್ ಪ್ಲೇಸ್ ರೆಸಿಡೆನ್ಸ್ ಪ್ಲೇಸ್ ಅಲ್ಲ ಹಾಗೆ ಯಾರು ಇದಕ್ಕೆ ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ ಅಂದ್ರೆ ಇಲ್ಲಿ ವೋಟ್ ಇಲ್ಲ ರಾಜಕಾರಣಿಗಳಿಗೆ ವೋಟ್ ಬೇಕು ಅಷ್ಟೇ ಸ್ಮಾರ್ಟ್ ಸಿಟಿ ಮಾಡ್ತಾರೆ ಹೌದು ಆದ್ರೆ ಈಗ ಜನರಿಗೆ ಕಷ್ಟ ಅಲ್ವಾ ಬರ್ಲಿಕ್ಕೆ ಹೋಗ್ಲಿಕ್ಕೆ ಕಷ್ಟ ಅಲ್ವಾ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಇದು ಮಾಡಿರ್ತಾರೆ ಮತ್ತೆ ಇನ್ನೊಂದು ಕಡೆಗೆ ಹೋಗ್ತಾರೆ ಇಲ್ಲಿ ಒಂದೊಂದು ಕಡೆಯಲ್ಲಿ ಇಲ್ಲಿ ರೋಡ್ಗೆ ಒಂದು ನಮಗೆ ವ್ಯಾಪಾರಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲ ಅದು ಲೇಟ್ ಮಾಡ್ತಾ ಇದ್ದಾರೆ ದಿವಸ ಆಗಲು ಬಂದು ಒಂದೊಂದು ಕಡೆಗೆ ಹುಂಡ ಮಾಡ್ತಾ ಇದ್ದಾರೆ ನಾವು ಕೇಳೋದು ಹೋಗ್ತಾ ಹೋಗ್ತಾ ಹೇಳ್ತಾರೆ ತಾವು ಹೋಗ್ತಾ ಇದ್ದಾರೆ ನಮ್ಮ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅದು ಧೂಳಿನಲ್ಲಿ ನಮಗೆ ಯಾರು ಬರೋದಿಲ್ಲ ಗಿರಾಕಿಯವರು ಬರೋದಿಲ್ಲ ಹೇಗೆ ನಿಮ್ಮಲ್ಲಿಗೆ ಬರೋದು ಅಂತ ಹೇಳ್ತಾರೆ ನಾವು ಖಾಲಿ ನೋಡಿ ಖಾಲಿ ಕೂತ್ಕೊಳ್ತೀವಿ ಈ ವರ್ಕ್ಶಾಪ್ ಆಗಿ ಇಲ್ಲಿ ಜನ ಬರೋದಿಲ್ಲ ಯಾರು ಬರೋದಿಲ್ಲ ರೋಡೆಲ್ಲ ಇದು ಬ್ಲಾಕ್ ಉಂಟು ಹೇಗೆ ಬರೋದು ಅಂತ ಹೇಳ್ತಾರೆ ಹಾಗೆಲ್ಲ ತಲೆ ಟೆನ್ಷನ್ ಆಗಿದೆ ನಮಗೆ ಇದು ಇಲ್ಲಿ ಬಂದರು ಪ್ರದೇಶದಿಂದ ಪ್ರದೇಶದಲ್ಲಿ ನಾವು ಸುಮಾರು 50 ವರ್ಷ 70 ವರ್ಷ ನಾವು ಇಲ್ಲಿ ವ್ಯಾಪಾರ ಮಾಡ್ತಿದ್ದೇವೆ ಇದು ಇಲ್ಲಿ ರೋಡ್ ಕೆಲಸ ಮಾಡದೆ ತುಂಬ ಸಮಯ ಆಯಿತು ಇದು ಈಗ ಹೊಂಡ ಇದೆಲ್ಲ ರೋಡ್ ಕೆಲಸ ಮಾಡಿ ಸುಮಾರು 1 ವರ್ಷದಿಂದ ಈಗೇನೇ ಇದೆ ಜನಪ್ರತಿನಿಧಿಗಳು ಯಾರು ಇಲ್ಲಿ ಗಮನ ಸೆಳೆಯುವುದಿಲ್ಲ ಬರ್ತಾರೆ ಒಮ್ಮೆ ಹೋಗ್ತಾರೆ ನೋಡಿ ಮತ್ತು ಅದಕ್ಕೆ ಏನು ಕಾಳಜಿ ವಹಿಸೋದಿಲ್ಲ ಅವರು ಇದು ಕೇಂದ್ರ ಬಿಂದುವಾಗಿರೋದು ನಮ್ಮ ಕೇಂದ್ರ ಜುಮಾ ಮಸೀದಿ ಇಲ್ಲಿದೆ ಚೇಂಬರ್ ಆಫ್ ಕಾಮರ್ಸ್ ಇದೆ ಹತ್ತಿರದಲ್ಲಿ ಬಂದರು ಠಾಣೆ ಇದೆ ಇದು ವಾಣಿಜ್ಯದ ಮೇನ್ ಕೇಂದ್ರವಾಗಿದೆ ಇಲ್ಲಿ ಬಂದರು ಆದರೆ ಇಲ್ಲಿ ಅಷ್ಟು ಇಲ್ಲಿ ಇಂಪ್ರೂವ್ಮೆಂಟ್ ಏನು ಮಾಡಲಿಕ್ಕೆ ಇಲ್ಲಿ ಜನಪ್ರತಿನಿಧಿಗಳು ಮುಂದೆ ಬರುವುದಿಲ್ಲ ಆದ್ದರಿಂದ ನಮಗೆ ತುಂಬ ಇಲ್ಲಿ ಸಮಸ್ಯೆ ಆಗ್ತಿದೆ ತುಂಬ ಸಮಯದಿಂದ ಹೀಗೇ ಇದೆ ಬರ್ತಾರೆ ಅವರು ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಗ್ರಾಹಕರಿಗೆ ತುಂಬ ಇಲ್ಲಿ ತೊಂದರೆ ಆಗ್ತಿದೆ ಬಂದರಿಗೆ ಬರಲಿಕ್ಕೆ ಕೇಳುವುದಿಲ್ಲ ಜನರು ಬಂದರು ಅಂದರೆ ಹಿಂದೆ ಹೋಗ್ತಾರೆ ಅಲ್ಲಿ ಬರೋದು ಅಂದರೆ ವೇಸ್ಟ್ ಒಂದು 2 ಗಂಟೆ ಟೈಮ್ ವೇಸ್ಟ್ ಆಗ್ತದೆ ರೋಡ್ ಬ್ಲಾಕ್ ಟ್ರಾಫಿಕ್ ಸಮಸ್ಯೆ ಹೀಗೆ ತುಂಬ ಸಮಯದಿಂದ ಹೀಗೇ ಇದೆ ಅದೇನು ಇಂಪ್ರೂವ್ಮೆಂಟ್ ಇಲ್ಲಿ ಮಾಡೋದಿಲ್ಲ ಯಾರು ಸಹ ಬೇರೆ ಸ್ಥಳಕ್ಕೆ ಕಂಪೇರ್ ಮಾಡಿದರೆ ಬೇರೆ ವಾರ್ಡ್ಗಳಲ್ಲಿ ಬೇರೆ ಸ್ಥಳಗಳಲ್ಲಿ ತುಂಬ ಇಂಪ್ರೂವ್ಮೆಂಟ್ ಬೇಗ ಸಮಯದಲ್ಲಿ ಫಾಸ್ಟಲ್ಲಿ ಆಗ್ತಿದೆ ಒಂದು 2 ತಿಂಗಳಲ್ಲಿ ತುಂಬ ಕಾಂಕ್ರೀಟ್ ಡ್ರೈನೇಜ್ ಎಲ್ಲ ಆಗಿದೆ ಇದಕ್ಕೆ ಇದು ಕಂಪೇರ್ ಮಾಡಿದರೆ ಆದರೆ ನಮಗೆ ಇದು ಲಾಕ್ಡೌನಿಂದ ಮುಂಚೆ ಇಲ್ಲಿ ಕಾಂಕ್ರೀಟ್ ಕೆಲಸ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಡ್ರೈನೇಜ್ ಕೆಲಸ ಈಗ ಸಹ ಡ್ರೈನೇಜ್ ಕೆಲಸ ಪೂರ್ತಿ ಆಗಲಿಲ್ಲ ಅಲ್ಲಿ ಮುಂಚೆ ನೋಡಿದರೆ ಈಗಲೇ ಈಗಲೂ ಡ್ರೈನೇಜ್ ಲೀಕ್ ಆಗ್ತಿದೆ ಮೊನ್ನೆ ಮಾಸ್ಕ್ ವಿಷಯದಲ್ಲಿ ಇಲ್ಲಿ ಒಂದು ರೈಡ್ ಆಗಿತ್ತು ಡಿ ಸಿ ಅವರು ಬಂದಿದ್ದರು ಅಧಿಕಾರಿಗಳವರು ಬಂದಿದ್ದರು ಜನರನ್ನು ಹಿಡಿದು ಫೈನ್ ಹಾಕಿದ್ದಾರೆ ಎಲ್ಲ ಹಾಕಿದ್ದಾರೆ ಆದರೆ ರೋಡ್ ವಿಷಯದಲ್ಲಿ ಯಾರೂ ಮಾತಾಡೋದಿಲ್ಲ ಅದನ್ನು ಗಮನ ಹಾಯಿಸಿದ್ದಾರೆ ಅವರು ಮರುದಿನವೇ ಇಲ್ಲಿ ಬಂದವರು ಸ್ವಲ್ಪ ಲೆವೆಲಲ್ಲಿ ಮಾಡಿ ಹೋದರು ಅದರ ಮೇಲೆ ಏನು ಯಾರು ಚಿಂತೆ ಇಲ್ಲ ಏನಿಲ್ಲ ಇಲ್ಲಿ ಎಲ್ಲ ಜನರಿಗೆ ಕಷ್ಟ ಆಗ್ತಾ ಉಂಟು ಈಗ ರಂಜಾನ್ ಕೂಡ ಹತ್ತಿರ ಬರ್ತಾ ಉಂಟು ಪರ್ಚೇಸ್ಗೆ ಜನ ಬರ್ತಾರೆ ಮತ್ತು ಇವತ್ತು ಡ್ರೈನೇಜ್ ವಾಪಸ್ ಲೀಕೇಜ್ ಸ್ಟಾರ್ಟ್ ಆಗಿದೆ ಎಲ್ಲ ನಮಗೆ ಎಲ್ಲ ಒಂದಂದರೆ ಸ್ಮೆಲ್ಲಿಂದ ಪ್ರಾಬ್ಲಮ್ ತೊಂದರೆ ಇರ್ತದೆ ಮತ್ತು ವಾಹನದ ಪಾರ್ಕಿಂಗ್ ಸಮಸ್ಯೆ ಮತ್ತು ರೋಡಿಂದ ಲಾರಿಗಳೆಲ್ಲ ದೊಡ್ಡ ದೊಡ್ಡ ಸಾಗಾಟ ಮಾಡ್ತಾರೆ ಮತ್ತು ಮೇಯ್ನಾಗಿ ಎಲ್ಲ ಜನರು ಬರೋದು ಬಂದರಿಗೆ ಆದರೆ ಯಾವುದು ಒಂದು ಮಾರ್ಗದ ತೊಂದರೆ ಇರಲಿ ಜನರಿಗೆ ಓಡಾಡುವ ತೊಂದರೆ ಇರಲಿ ಎಲ್ಲಿಯೂ ಗಾಡಿ ನಿಲ್ಲಿಸುವಾಗ ಇಲ್ಲ ಮತ್ತು ಪ್ರತಿದಿನ ಇಲ್ಲಿ ಯಾವತ್ತು ಏನಾದರೂ ಒಂದು ಗಾಡಿದು ಬ್ಲಾಕಿಂಗ್ ಟರ್ನಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಮತ್ತು ಏನಾದರೂ ಈ ಅಂದರೆ ಜನರಿಗೆ ಫ್ಯಾಮಿಲಿ ಹಾಗೆ ಹೋಗಲಿಕ್ಕೆ ಓಡಾಡಲಿಕ್ಕೆ ಆಗೋದಿಲ್ಲ ಈ ಸೈಡ್ ಆದರೆ ಧಕ್ಕೆ ಬಂದರಿನ ಧಕ್ಕೆ ಸೈಡ್ ಇರ್ತದೆ ಅಲ್ಲಿ ಸಹ ತುಂಬ ಜನರು ಬರ್ತಾರೆ ಸೊ ಎಲ್ಲದಕ್ಕೂ ಇದೆ ಸೆಂಟರ್ ಆಗಿರ್ತದೆ ಮತ್ತು ಈ ಚರಂಡಿದ್ದು ನೋಡಿ ವಾರಕ್ಕೆ 2 ಸರ್ತಿ ಇಲ್ಲಿ ಚರಂಡಿದ್ದು ಪ್ರಾಬ್ಲಮ್ ಇದ್ದೇ ಇದೆ ಅಂದರೆ ಇಲ್ಲಿ ಪ್ರತಿ ರೋಡಿಗೆ ಒಂದೇ ಒಂದು ಡ್ರೈನೇಜ್ ಇರೋದು ಅದಕ್ಕೆ ವಾರಕ್ಕೆ ಒಂದೆರಡು ಸರ್ತಿ ಬಂದು ಕ್ಲೀನ್ ಮಾಡ್ತಾ ಇರಬೇಕು ಜನರಿಗೆ ತೊಂದರೆ ಒಂದೂವರೆ ವರ್ಷದಿಂದ ನಾವು ಧೂಳು ತಿಂತಾ ಇದ್ದೇವೆ ಇನ್ನೂ ಸರಿ ಆಗುವುದಿಲ್ಲ ಅದರಲ್ಲಿ ಈಗ ಡ್ರೈನೇಜ್ ನೀರು ಅದನ್ನು ತೆಗೆಯುವರಿಲ್ಲ ತುಂಬ ಕಷ್ಟ ಯಾವಾಗ ಸರಿ ಮಾಡ್ತಾರೋ ಗೊತ್ತಾಗೋದಿಲ್ಲ ಟ್ಯಾಕ್ಸ್ 1.5 ಬಲ್ ಜಾಸ್ತಿ ಮಾಡಿದ್ದಾರೆ ಗ್ರಾಹಕರಿಗೆ ಗ್ರಾಹಕರಿಗೆ ಬಂದು ಬೈದು ಹೋಗ್ತಾರೆ ಎಲ್ಲರೂ ಇದೇ ಕೆಲಸ ಯಾವಾಗ ಸರಿ ಮಾಡ್ತಾರೋ ಗೊತ್ತಾಗೋದಿಲ್ಲ ಇದು ಬಂದರಿನ ಸಮಸ್ಯೆ ಸ್ಥಳೀಯ ಜನಪ್ರತಿನಿಧಿಗಳು ಶಾಸಕರು ಹಾಗೂ ಕಾರ್ಪೊರೇಟರ್ಗಳು
ಈ ಸಮಸ್ಯೆ ಬಗ್ಗೆ ಜನರಿಂದ ಅಭಿಪ್ರಾಯಗಳನ್ನು ನಾವು ತೆಗೆದುಕೊಂಡದ್ದು ನೀವು ನೋಡಿದ್ದೀರಿ. ಆದ್ದರಿಂದ ಈ ಸಮಸ್ಯೆಗೆ ಶೀಘ್ರವೇ ಪರಿಹಾರ ಕಲ್ಪಿಸಬೇಕೆಂದು ಸನ್ಮಾರ್ಗ ತಂಡ ಈ ಮೂಲಕ ಮನವಿ ಮಾಡ್ತಾ ಇದೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.